ಈ ಅಗ್ನಿಸ್ನಾನ ನಾವು ಕ್ಲೇಶನಾಶನ ಕ್ರಿಯೆ ಅಂತೀವಿ. ಅಂದ್ರೆ ಅದು ನಿಮ್ಮ ಸುತ್ತಲೂ ಸೇರ್ಕೊಳ್ಳೋ ಕಲ್ಮಶವನ್ನ ತೆಗೆದುಹಾಕೋ ಕ್ರಿಯೆ. ಇದನ್ನ ಮಾಡೋದಕ್ಕೊಂದು ನಿರ್ದಿಷ್ಟ ಕ್ರಮ ಇದೆ. ಹಿಂದಿನ ತಲೆಮಾರಿಗೆ ಅದು ನಿಖರವಾಗಿ ತಿಳಿದಿತ್ತು. ನಾವು ಕೇವಲ ಈ ಅಗ್ನಿಸ್ನಾನದಿಂದ ಜನರ ವಿವಿಧ ದೀರ್ಘಕಾಲಿಕ ಕಾಯಿಲೆಗಳನ್ನು ಗುಣ ಮಾಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಈ ದೃಷ್ಟಿ ಅನ್ನೋದು ತುಂಬ ದೊಡ್ಡ ವಿಷಯ. ದೃಷ್ಟಿ ಅಂದರೆ ಗೊತ್ತಲ್ವಾ? ಶುರುಲಿ ಇದೊಂದು ಮೂಢನಂಬಿಕೆ ಅಂದ್ಕೊಂಡಿದ್ದೆ. ಅಮ್ಮಂಗೆ ಇದನ್ನು ಮಾಡಬೇಕಾ, ಹ್ಞೂ ಮಾಡಿ ಅಂತಿದ್ದೆ. ಆದರೆ ಆಮೇಲೆ ಶೂಟಿಂಗ್ನಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಶುರು ಆಯಿತು. ಆಗ್ತಾನೆ ಇತ್ತು. ವಿಶೇಷವಾಗಿ ಒಂದ್ರ ಹಿಂದೆ ಒಂದು ಫಿಲ್ಮ್ ಹಿಟ್ ಆಗ್ತಿತ್ತು, ಹಾಗೆ ಒಂದ್ರ ಹಿಂದೆ ಒಂದು ಆಕ್ಸಿಡೆಂಟ್ ಕೂಡ ಆಗ್ತಿತ್ತು. ನನಗೆ ಗೊತ್ತಿಲ್ಲದಂಗೆ ಇದನ್ನು ನಂಬೋದಕ್ಕೆ ಶುರು ಮಾಡಿದೆ. ಇದ್ದಕ್ಕಿದ್ದಂಗೆ ಅಮ್ಮಂಗೆ ನೆನಪು ಮಾಡ್ತಿದ್ದೆ, ಅಮ್ಮ ದೃಷ್ಟಿ, ನಾನು ಹೊರಟೆ. ಸೊ ಈ ದೃಷ್ಟಿ ವಿಚಾರನ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿ ಹೇಳ್ತಾರೆ. ಕೆಲವರು ಅದನ್ನು ಶಕ್ತಿ ಅಂತಾರೆ, ಏನೇನೋ ಹೇಳ್ತಾರೆ. ಆದರೆ ಇದು ಪ್ರತಿಯೊಂದು ಮನೆಯಲ್ಲೂ ಇರೋ ವಿಷಯ. ಇದು ಜನಪ್ರಿಯ ನಂಬಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಇದೆಯೋ ಇಲ್ವೋ? ಪ್ರತಿದಿನ ಸ್ನಾನ ಮಾಡ್ತೀರಾ? ಇಲ್ಲ, ಯಾಕೆ ನಾನು ಕೇಳ್ತಿದ್ದೀನಿ ಅಂದರೆ ಚೆನ್ನೈನಲ್ಲಿ ಜನ ಮೂರು ದಿನಕ್ಕೊಂದು ಸರ್ತಿ ಸ್ನಾನ ಮಾಡ್ತಿದ್ದಾರೆ. ಹೈದರಾಬಾದ್ನಲ್ಲಿ ನಾವಿನ್ನು ಅಲ್ಲಿವರೆಗೂ ಹೋಗಿಲ್ಲ. ಹುಸೇನ್ ಸಾಗರದಲ್ಲೇ ಇದ್ದೀರಾ? ನಿನ್ನೆ ಸಂಜೆ ನಾನು ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತಾಡ್ತಿದ್ದೆ. ಒಬ್ಬ ಸರ್ಕಾರಿ ಅಧಿಕಾರಿ, ಈ ಶ್ರೀಮಂತರೆಲ್ಲ ಪ್ರತಿದಿನ ಸ್ನಾನ ಮಾಡ್ತಿದ್ದಾರೆ ಅಂದರು. ನಾನು ನೀವೆಲ್ಲಿಯವರು ಅಂತ ಕೇಳಿದೆ. ದಕ್ಷಿಣ ಭಾರತದಲ್ಲಿ ಸ್ನಾನ ಮಾಡದೆ ನಾವು ಮನೆಯಿಂದ ಹೊರಗೆ ಕಾಲಿಡಲ್ಲ. ಏನೇ ಆಗಲಿ ನೀರು ಕುಡಿದಿದ್ರು ಸ್ನಾನ ಮಾಡ್ತೀವಿ. ಈ ಸಂಸ್ಕೃತಿ ಆರಂಭಿಸಬೇಡಿ. ಇಷ್ಟು ದಿನಗಳಿಗೆ ಒಂದು ಸ್ನಾನ. ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ. ಸೊ ನಿಮ್ಮ ದೇಹನ ನೀರಿಂದ ತೊಳಿತೀರಾ? ಇದು ಕೇವಲ ಕೊಳೆ ತೆಗೆಯೋದ್ರ ಬಗ್ಗೆ ಅಲ್ಲ. ಮೈಕೊಳೆ ಆಗಿಲ್ದಿದ್ರೂ ದಿನದ ಕೆಲಸ ಮುಗಿದ ಮೇಲೆ ನೀವು ತುಂಬ ವಿಷಯಗಳಿಗೆ ಒಡ್ಡಿಕೊಂಡಿದ್ರೆ ಮನೆಗೆ ಬಂದು ಸ್ನಾನ ಮಾಡಿದ್ರೆ ಉಫ್, ಹೊಸ ಜೀವ ಬಂದ ಹಾಗಾಗುತ್ತ. ಅದು ಬರೀ ಶುದ್ಧ ಮಾಡೋದ್ರಿಂದ ಅಲ್ಲ, ಅದು ಸೋಪ್ ಅಲ್ಲ, ದೇಹದ ಮೇಲೆ ನೀರು ಬರೀ ಹರಿಯೋದ್ರಿಂದ. ಹೋಗಿ ನದಿಯಲ್ಲಿ ಮುಳುಗಾಕಿ ಅಲ್ಲೇ ಒಂದು 10 ನಿಮಿಷ ಇದ್ದುಬಿಟ್ಟು ಬನ್ನಿ. ನಿಮಗೆ ಪುನರ್ಜನ್ಮ ಸಿಕ್ತೇನೋ ಅನ್ಸತ್ತೆ. ನಿಮಗಿದು ಅರ್ಥ ಆಗಬೇಕು. ದೇಹ ಮೂಲಭೂತವಾಗಿ ಆಗಿರೋದು ಪಂಚಭೂತಗಳಿಂದ: ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ. ಈ ಋತುವಿನಲ್ಲಿ ನಮ್ಮ ಯೋಗ ಕೇಂದ್ರದಲ್ಲಿ ವಾಯು ಸುರಂಗ ಇರೋದರಿಂದ, ಅಂದರೆ ಸೈಲೆಂಟ್ ವ್ಯಾಲಿಯಿಂದ ಬೀಸೋ ಮುಂಗಾರಿನ ಗಾಳಿ ಕಣಿವೆಯಲ್ಲಿ ಕೇಂದ್ರೀಕೃತವಾಗುತ್ತೆ. ಯೋಗ ಕೇಂದ್ರದ ಕಡೆ ಬಂದಾಗ ಅದರ ವೇಗ ಗಂಟೆಗೆ ಸುಮಾರು 70-110 ಕಿಲೋಮೀಟರ್ನಷ್ಟು ಇರುತ್ತೆ ದಿನದ ಬೇರೆ ಬೇರೆ ಹೊತ್ತಿನಲ್ಲಿ. ಇಂಥ ಹೊತ್ತಿನಲ್ಲಿ ನಮ್ಮವರು ಗಾಳಿಲಿ ಹೀಗೆ ನಿಂತ್ಕೊಂಡು ಸಾಧನೆ ಮಾಡ್ತಿರ್ತಾರೆ, ಯಾಕಂದರೆ ಇದು ವಾಯುಸ್ನಾನ. ಪ್ರತಿದಿನ ನೀರಿನ ಸ್ನಾನ ಮಾಡ್ತೀರ, ವಾಯುಸ್ನಾನ ಮಾಡಬಹುದು. ಯೋಗಿಗಳು ಯಾವಾಗಲೂ ಮಣ್ಣನ್ನು ಮೈಗೆ ಮೆತ್ಕೋತಿದ್ರು, ಆದರೆ ಇವತ್ತದು ಸ್ಪಾನಲ್ಲಿ ಮಡ್ ಬಾತ್ ಆಗಿದೆ. ಆಯಿತಾ, ಮಣ್ಣಿನ ಸ್ನಾನನೂ ಇದೆ, ಅದೇ ರೀತಿ ಅಗ್ನಿ ಸ್ನಾನ ಕೂಡ ಇದೆ. ಈ ಅಗ್ನಿಸ್ನಾನ ನಾವು ಕ್ಲೇಶನಾಶನ ಕ್ರಿಯೆ ಅಂತೀವಿ. ಅಂದರೆ ಅದು ನಿಮ್ಮ ಸುತ್ತಲೂ ಸೇರ್ಕೊಳ್ಳೋ ಕಲ್ಮಶವನ್ನು ತೆಗೆದುಹಾಕೋ ಕ್ರಿಯೆ. ಯಾಕಂದರೆ ಇದಿಷ್ಟೇ ನಿಮ್ಮ ದೇಹ ಅಲ್ಲ, ದೇಹ ಇಲ್ಲಿಗೆ ನಿಲ್ಲಲ್ಲ, ಅದು ವಿಸ್ತರಿಸಿರುತ್ತೆ. ಇದನ್ನು ಗಮನಿಸಿದ್ದೀರಾ? ಬಹುಶಃ ಇದರಲ್ಲಿ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಸೂಕ್ಷ್ಮವಾಗಿರ್ತಾರೆ. ನಿಮ್ಮನ್ನು ಯಾರೋ ಮುಟ್ಟೋದು ಬೇಡ. ಯಾರಾದರೂ ತುಂಬ ಹತ್ತಿರಕ್ಕೆ ಬಂದರೆ, ಇದು ಮಾನಸಿಕ ಅಲ್ಲ, ಅದು ಬೇರೆ. ಮಾನಸಿಕ ಭಾವನಾತ್ಮಕ ಅಂಶಗಳಿವೆ, ಅದನ್ನು ಬಿಟ್ಟು ಯಾರಾದರೂ ತುಂಬ ಹತ್ತಿರಕ್ಕೆ ಬಂದರೆ ಆಗಲೇ ಏನೋ ಅನಿಸತ್ತೆ, ಸ್ವಲ್ಪ ಅಂತರ ಬೇಕು ಅಂತ. ಅವ್ರು ನಿಮ್ಮನ್ನು ಮುಟ್ಟಿಲ್ಲ, ಬರೀ ಇಷ್ಟೇ. ಅದೇ ಏನೋ ಡಿಸ್ಟರ್ಬೆನ್ಸ್ ಉಂಟು ಮಾಡುತ್ತೆ ಅಲ್ವಾ? ಯಾಕಂದರೆ ದೇಹ ಇಲ್ಲಿಗೆ ಮುಗಿಯಲ್ಲ, ಪ್ರಾಣಶಕ್ತಿ ಅದನ್ನು ದಾಟಿ ಹೋಗುತ್ತೆ.
ಎಷ್ಟು ವಿಸ್ತರಿಸುತ್ತೆ ಅನ್ನೋದು ನಿಮ್ಮ ಪ್ರಾಣಶಕ್ತಿ ಎಷ್ಟು ಉತ್ಸಾಹದಿಂದಿದೆ ಅನ್ನೋದ್ರ ಮೇಲಿರುತ್ತೆ. ಅದು ಅತ್ಯುತ್ಸಾಹದಿಂದಿದ್ರೆ ನೀವು ಈ ಇಡೀ ಹಾಲ್ನ ಅದರಿಂದ ತುಂಬಿಸಬಹುದು, ಇಲ್ದಿದ್ರೆ ಸ್ವಲ್ಪ ಇರುತ್ತೆ. ಹೆಚ್ಚಿನವರಿಗೆ ಇದು ಅವರ ದೇಹದಿಂದ 3-9 ಇಂಚಷ್ಟು ಹೊರಗಡೆ ಇರಬಹುದು. ನಿಮ್ಮ ದೇಹದ ಮೇಲೆ ಕಲ್ಮಶಗಳು ಸೇರ್ಕೋತಾ ಇದ್ದ ಹಾಗೆ ನೀವು ಡ್ರೈವ್ ಮಾಡಿದರೆ, ನೀವು ಬೈಕ್ ಓಡಿಸಿದರೆ, ನಾನು ಪ್ರತಿ ಸತಿ ಬೈಕ್ ಓಡಿಸಿದಾಗಲೂ ಚಿಕ್ಕವನಾಗ್ತೀನಿ, ಯಾಕಂದರೆ 4-5 ಗಂಟೆ ಓಡಿಸಿ ವಾಪಸ್ ಬಂದಾಗ ಜನ ಸದ್ಗುರು ನಿಮ್ಮ ದಾಡಿ ಕಪ್ಪಾಗಿದೆ ಅಂತಾರೆ, ಪೂರ್ತಿ ಕಪ್ಪು, ಕಾರ್ಬನ್ ಪೊಲ್ಯೂಷನ್. ಹಾಗಾಗಿ ದೇಹದ ಮೇಲೆ ಪದಾರ್ಥಗಳು ಸೇರತ್ವೆ, ನೀವು ಅದನ್ನು ತೊಳಿತೀರಾ. ಅದೇ ರೀತಿ ನಿಮ್ಮ ಶಕ್ತಿ ವ್ಯವಸ್ಥೆಯ ಮೇಲೆ ಬೇರೆ ಬೇರೆ ರೀತಿಯ ಪದಾರ್ಥಗಳು ಬಂದು ಸೇರತ್ವೆ. ಇದನ್ನು ನೀರಿಂದ ತೊಳಿಬಹುದು, ಕೆಲವೊಂದು ಕಲ್ಮಶಗಳು ನೀರಿಂದ ಹೋಗುತ್ತೆ. ಅದನ್ನು ನೀವು ಗಾಳಿಯಿಂದ ತೊಳೆದರೆ ಇನ್ನು ಕೆಲವು ಹೋಗಬಹುದು, ಆದರೆ ಗಾಳಿ ಯಾವಾಗಲೂ ಆ ರೀತಿ ಸಿಗಲ್ಲ. ನೀವು ಇದನ್ನು ಕೂಡ ಗಮನಿಸಿರಬಹುದು, ಈ ನಡುವೆ ಈ ಫ್ಯಾನ್ಗಳು ನಿರ್ದಿಷ್ಟ ಸ್ಪೀಡಲ್ಲಿ ಓಡತ್ವೆ. ಆದರೆ ಫ್ಯಾನ್ ಸರಿಯಾದ ಸ್ಪೀಡಲ್ಲಿ ಓಡ್ತಿದ್ದು ಫ್ಯಾನ್ ಕೆಳಗೆ ಸ್ವಲ್ಪ ಹೊತ್ತು ಕೂತರೆ ಸಾಕು, ನಿಮ್ಮೊಳಗೇನೋ ಒಂದು ಉಲ್ಲಾಸ ತುಂಬತ್ತೆ. ಗಮನಿಸಿದ್ದೀರಾ? ಸ್ವಲ್ಪ ಗಾಳಿ ಸ್ನಾನ, ಅದೇ ಥರ ಅಗ್ನಿ ಸ್ನಾನ ಇದೆ, ಅದನ್ನೇ ದೃಷ್ಟಿ ಅಂತಿದ್ದೀರಿ. ಇದು ಬೇರೆಯವರ ದೃಷ್ಟಿಯಿಂದ ಆಗ್ತಿದೆಯೋ ಇಲ್ವೋ ಅನ್ನೋದು ಪ್ರಶ್ನಾರ್ಹ. ಆದರೆ ನಿಮ್ಮ ಸುತ್ತಲೇ ಇರೋ ಜೀವಗಳ ಪ್ರಭಾವ ನಿಮ್ಮ ಶಕ್ತಿ ವ್ಯವಸ್ಥೆ ಮೇಲೆ ಖಂಡಿತವಾಗಲೂ ಆಗ್ತಿದೆ. ನಿಮ್ಮಲ್ಲೊಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಇದ್ದರೆ, ನೀವು ಯಾವುದೋ ಒಂದು ಕ್ರಿಯಾ ಅಥವಾ ಧ್ಯಾನ ಪ್ರಕ್ರಿಯೆ ಮಾಡ್ತಿದ್ರೆ ನಿಮಗೆ ಅದೆಲ್ಲ ಅಗತ್ಯ ಇಲ್ಲ, ಯಾಕಂದರೆ ಒಳಗಿನಿಂದ ಹೇಗೆ ತೊಳ್ಕೋಬೇಕು ಅಂತ ನಿಮಗೆ ಗೊತ್ತಿದೆ. ಅದು ಇಲ್ಲದೇ ಇದ್ದರೆ ಇಂಥವು ಮುಖ್ಯವಾಗತ್ವೆ. ನಿಮಗಿದನ್ನು ಹೇಳಬೇಕು, ಇದನ್ನು ಮಾಡೋದಕ್ಕೊಂದು ನಿರ್ದಿಷ್ಟ ಕ್ರಮ ಇದೆ. ಹಿಂದಿನ ತಲೆಮಾರಿಗೆ ಅದು ನಿಖರವಾಗಿ ತಿಳಿದಿತ್ತು, ಆದರೆ ಇವತ್ತು ಏನನ್ನೋ ಸುಟ್ಟು ಸುಮ್ಮನೆ ಹೀಗೆ ಹೀಗೆ ಮಾಡ್ತಿದ್ದಾರೆ. ನೀವು ಯೋಗ ಕೇಂದ್ರಕ್ಕೆ ಬಂದರೆ ನಾವು ಕ್ಲೇಶನಾಶನ ಕ್ರಿಯಾನ ವೈಜ್ಞಾನಿಕವಾಗಿ ಮಾಡ್ತೀವಿ, ಕ್ರಮಬದ್ಧವಾಗಿ. ನಾವು ಕೇವಲ ಈ ಅಗ್ನಿಸ್ಥಾನದಿಂದ ಜನರ ವಿವಿಧ ದೀರ್ಘಕಾಲಿಕ ಕಾಯಿಲೆಗಳನ್ನು ಗುಣ ಮಾಡಿದ್ದೀವಿ. ಇತ್ತೀಚೆಗಷ್ಟೇ ನಾವು ಕಂಡುಕೊಂಡ ಆಶ್ಚರ್ಯಕರವಾದ ವಿಷಯ ಏನಂದರೆ, ADHD ಇರೋ, ಅಂದರೆ ಕಲಿಕೆಯ ಅಸಮರ್ಥತೆ ಇರೋ ತುಂಬ ಮಕ್ಕಳು ಕೇವಲ 6-8 ವಾರಗಳ ಅಗ್ನಿಸ್ನಾನದಿಂದ ಬಹಳ ಬದಲಾಗಿದ್ದಾರೆ. ಇದನ್ನು ನಾವು ನಿರೀಕ್ಷಿಸಿರಲಿಲ್ಲ. ನಿಮ್ಮ ತಾಯಿ ತಿಳಿದೋ ತಿಳಿದೇನೋ ನಿಮಗೆ ಅಗ್ನಿಸ್ನಾನ ಮಾಡಿಸಿದ್ದು ನಿಮಗೆ ಸ್ವಲ್ಪ ಕಲಿಯೋ ಸಾಮರ್ಥ್ಯ ಕೊಟ್ಟಿರಬಹುದು. ಅವರಿಗೆ ತಲೆ ಬಾಗ್ತಿದ್ದೀನಿ ನಿಮಗೆ ಅಗ್ನಿಸ್ನಾನ ಮಾಡಿಸಿದ್ದಕ್ಕೆ.